ಹಲೋ ಎವ್ರಿ ಒನ್ ದಿಸ್ ಇಸ್ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಫೇಸ್ಬುಕ್ನಲ್ಲಿ ನಾವು ಯಾರ್ಯಾರಿಗೆ ಬ್ಲಾಕ್ ಮಾಡಿದೀವಿ ಅಂತ ಬ್ಲಾಕ್ ಲಿಸ್ಟ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ಕೊಡ್ತೀವಿ ಇವತ್ತು ಹೇಳ್ತೀನಿ ಹಾಗೆ ಯಾವ ರೀತಿ ಅನ್ಬ್ಲಾಕ್ ಮಾಡೋದು ಅಂತಲೂ ಹೇಳ್ತೀನಿ ಇಲ್ಲಿ ನಾವು ಮೊಟ್ಟ ಮೊದಲು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭಿಸೋ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ನೀವು ಫೇಸ್ಬುಕ್ನ ಯೂಸ್ ಮಾಡ್ತಾಯಿದ್ರೆ ಕೆಲವೊಂದು ಜನರಿಗೆ ಬ್ಲಾಕ್ ಮಾಡಿರ್ತೀರ ಅಲ್ಲಿ ಬ್ಲಾಕ್ ಮಾಡಬೇಕಂದ್ರೆ ಮೊಟ್ಟ ಮೊದಲು ನಾವು ಸೆಟ್ಟಿಂಗ್ಸ್ನಲ್ಲಿ ಹೋಗಿಬಿಟ್ಟು ಒಂದು ಬ್ಲಾಕ್ ಲಿಸ್ಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೀನಿ ಮೊಟ್ಟ ಮೊದಲು ಈ ರೀತಿ ಫೇಸ್ಬುಕ್ ಅಪ್ಲಿಕೇಶನ್ನ ಓಪನ್ ಮಾಡಿ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಇರುವಂಥ ತ್ರೀ ಡಾಟ್ಸ್ ಅಂದರೆ ಮೂರು ಗೆರೆಗಳು ಕಾಣುತ್ತೆ ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬರಬೇಕು ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅನ್ನುವಂಥ ಆಪ್ಷನ್ ಬರುತ್ತೆ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಕೆಳಗಡೆ ಬಂದ ಮೇಲೆ ಇಲ್ಲಿ ಒಂದು ಆಪ್ಷನ್ ಸ್ನೇಹಿತರೆ ಯಾವುದಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಬ್ಲಾಕಿಂಗ್ ಅನ್ನೋವಂಥದ್ದು ಬ್ಲಾಕಿಂಗ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಒಂದು ಲಿಸ್ಟ್ ಸ್ನೇಹಿತರೆ ಇಲ್ಲಿ ನೀವು ಯಾರ್ಯಾರಿಗೆ ಬ್ಲಾಕ್ ಮಾಡಿದ್ದೀರಾ ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ ಇಲ್ಲಿ ಏನು ಮಾಡಬೇಕಂದ್ರೆ ಅನ್ಬ್ಲಾಕ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನೀವು ಯಾರ್ಯಾರನ್ನ ಅನ್ಬ್ಲಾಕ್ ಮಾಡ್ತಾ ಇದ್ದರೆ ಅವ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಲಿಸ್ಟ್ ಕಮ್ಮಿ ಆಗ್ತಾ ಬಂದಿದೆ ಈ ರೀತಿ ನಾವು ಸಕ್ಸಸ್ಫುಲ್ಲಾಗಿ ಅನ್ಬ್ಲಾಕ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎರಡನೇದು ಹೋಯಿತು ಈಗ ಎಲ್ಲರನ್ನೂ ಕೂಡ ನಾನು ಅನ್ಬ್ಲಾಕ್ ಮಾಡ್ತೀನಿ ನಾನು ಕೇವಲ ನಿಮಗೆ ತೋರಿಸೋಕೆ ಅಂತ ಇಲ್ಲಿ ಬ್ಲಾಕ್ ಮಾಡಿದ್ದೆ ಈ ರೀತಿ ನಾವು ಅನ್ಬ್ಲಾಕ್ ಮಾಡ್ಬೋದು ಸ್ನೇಹಿತರೆ ನಮ್ಗೆ ಯಾರ್ಯಾರು ಬೇಕೋ ಅವ್ರನ್ನ ಅನ್ ಅನ್ಬ್ಲಾಕ್ ಮಾಡಿ ಉಳಿದವ್ರನ್ನ ಅಲ್ಲಿ ಲಿಸ್ಟ್ನಲ್ಲಿ ಬಿಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು